ಸ್ನೇಹಿತರೆ, ಬೇಸಿಗೆ ಬಂತಂದ್ರೆ ಸಾಕು ರೈತರಿಗೆ ಕಾಡು ದೊಡ್ಡ ಸಮಸ್ಯೆ ಅಂದ್ರೆ ಜಮೀನಲ್ಲಿ ಬೆಳೆಗಳಿಗೆ ನೀರಿನ ವ್ಯವಸ್ಥೆ ಹೇಗಪ್ಪ ಮಾಡೋದು ಅಂತ. ನೀರಿಲ್ಲದೆ ಬೆಳೆಗಳು ಪೂರ್ತಿ ನಾಶವಾಗುತ್ತೆ ಕೂಡ ಹೌದು. ಈ ಒಂದು ಮೆಥಡ್ ನ ನೀವು ಫಾಲೋ ಮಾಡಬಹುದು. 4 ವರ್ಷಗಳ ಇತಿಹಾಸವನ್ನ ಹೊಂದಿರುವಂತ ಈ ಟೆಕ್ನಿಕ್ ನ ಫಾಲೋ ಮಾಡಿದ್ರೆ ಗಿಡಗಳು ಉತ್ತಮವಾಗಿ ಬೆಳೆಯುತ್ತೆ. ಎಸ್, ಒಂದು ಮಡಿಕೆಯಲ್ಲಿ ಪೂರ್ತಿ ನೀರನ್ನ ತುಂಬಿ ಸ್ವಲ್ಪ ಮಣ್ಣಿನ ಮೇಲೆ ಇಟ್ಟು ನೋಡಿ. ಆಗ ಆ ಮಣ್ಣು ಅದರಲ್ಲಿರೋ ನೀರನ್ನ ಸ್ವಲ್ಪ ಸ್ವಲ್ಪ ಹೀರಿಕೊಳ್ತಾ ಹೋಗುತ್ತೆ. ಎಸ್, ಗಿಡದ ಒಂದು ಬದಿಯಲ್ಲಿ ಸ್ವಲ್ಪ ಗುಂಡಿ ಮಾಡಿ ಮಡಿಕೆಯನ್ನ ನೀವು ಇಡಬೇಕಾಗತ್ತೆ. ಸುತ್ತಲೂ ಮಣ್ಣನ್ನ ತುಂಬಬೇಕು. ವಾರಕ್ಕೆ ಒಂದು ಬಾರಿಯಂತೆ ಮಡಿಕೆಗೆ ನೀರನ್ನ ತುಂಬಿ ಒಂದು ಕಲ್ಲನ್ನ ಆ ಮಡಿಕೆಗೆ ಮುಚ್ಚಬೇಕಾಗತ್ತೆ. ಹಾಗೆ ತರಗೆಲೆಯನ್ನ ಕೂಡ ಸುತ್ತಲೂ ಹರಡಿ. ಇದರಿಂದ ನೀರು ಆವಿಯಾಗೋದಿಲ್ಲ, ಮಣ್ಣು ಸ್ವಲ್ಪ ಸ್ವಲ್ಪವೇ ನೀರನ್ನ ಹೀರಿಕೊಳ್ತಾ ಹೋಗುತ್ತೆ. ಇದರಿಂದ ಗಿಡಗಳ ಬೆಳವಣಿಗೆ ತುಂಬಾ ಚೆನ್ನಾಗಾಗುತ್ತೆ. ಬಟ್ ನೀವು ಕೇಳ್ಬೋದು, ಮಡಿಕೆಗೆ ದುಡ್ಡು ಖರ್ಚಾಗುತ್ತಲ್ಲ ಅಂತ. ಆದ್ರೆ ನೀರೇ ಇಲ್ಲದ ಸಮಯದಲ್ಲಿ ಹೀಗಾದ್ರೂ ಮಾಡಿ ಬೆಳೆಗಳನ್ನ ಉಳಿಸ್ಕೊಳ್ಬಹುದು ಅಲ್ವಾ?